नमस्कार प्रिय वीक्षकरे, मूल जन यूट्यूब चानल मेरेगू आत्मीय स्वागत। होस वीडियो वे सब्सक्रेबी और बेल ऐकन प्रेस। चामराजनगर जिले बीजेपी रैत मोर्चा राज्याध्यक्षरह नडहल्ली एस एस पाटील चामराजनगर के भेटी नहीं पदग्रहण कार्यक्रम यशस्वी नेरवे। सदर्भली जिला उपाध्यक्ष अनेक चामराजनगर जिले विविध पदाधिकारी जिला उपाध्यक्ष कार्यदर्शी जिला कार्यकारिणी सदस्य ರೈತ ಮೋರ್ಚ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ತಾಲೂಕು ಮಟ್ಟದ ಮಂಡಲ ಅಧ್ಯಕ್ಷರುಗಳು ಸೇರಿದಂತೆ ಎಲ್ಲ 8 ಮಂಡಲ ಅಧ್ಯಕ್ಷರುಗಳಿಗೂ ಕೂಡ ನೇಮಕಾತಿ ಪತ್ರ ಆದೇಶವನ್ನ ರಾಜ್ಯಾಧ್ಯಕ್ಷರಾದ ಎಸ್ ಎಸ್ ಪಾಟೀಲ್ ಅವರು ವಿತರಣೆ ಮಾಡಿದರು। ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದಂತ ಎನ್ರಿಚ್ ಮಾದೇಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮತ್ತು ನೆರವೇರಿಸಿದಂತ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚಾಮರಾಜನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಮಾಜಿ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಮತ್ತು ಬಿಜೆಪಿ ಮುಖಂಡರು ಮೈಸೂರು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಮೈಸೂರು ವಿಭಾಗ 4-5 ಜಿಲ್ಲೆಗಳ ಉಸ್ತುವಾರಿ ವಹಿಸಿರುವಂತ ಬಿಜೆಪಿ ರೈತ ಮೋರ್ಚಾ ವಿಭಾಗದ ಉಸ್ತುವಾರಿ ವಹಿಸುವಂತ ರುದ್ರೇಶ್ ಅವರು ಸಹ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಪಕ್ಷವನ್ನು ಬಲಪಡಿಸುವುದು ಮತ್ತು ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿಯನ್ನು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೋ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂಬ ಮನವಿಯನ್ನು ರೈತ ಮೋರ್ಚಾ ಮುಖಂಡರುಗಳಿಗೆ ಮನವಿ ಮಾಡಿದರು। ಈ ಸಂದರ್ಭದಲ್ಲಿ ಕಿಕ್ಕರ್ದು ಸೇರಿದಂತಹ ರೈತ ಮುಖಂಡರುಗಳು ರೈತ ಬಿಜೆಪಿಯ ರೈತ ಮೋರ್ಚಾ ವಿಭಾಗದ ರೈತ ಮುಖಂಡರುಗಳು ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಸೇರಿದಂತೆ ಯಶಸ್ವಿ ಪದಗ್ರಹಣ ಕಾರ್ಯಕ್ರಮವನ್ನು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದಂತಹ ಎನ್ರಿಚ್ ಮಾದೇಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು। ಇದೇ ಸಂದರ್ಭದಲ್ಲಿ ಸಿ ಎಸ್ ನಿರಂಜನ್ ಕುಮಾರ್ ಅವರು ಚಾಮರಾಜ ಲೋಕಸಭಾ ಕ್ಷೇತ್ರ ಟಿಕೆಟ್ ಸದ್ಯದಲ್ಲಿ ಪ್ರಕಟವಾಗಲಿದೆ, ಹಾಗಾಗಿ ಪಕ್ಷ ಯಾರಿಗೆ ಕೊಟ್ಟರೋ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದರು। ಎನ್ ಮಹೇಶ್ ಅವರು ಜಿಲ್ಲಾ ಬಿಜೆಪಿ ಮತ್ತು ಚಾಮರಾಜ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸಂಘಟನೆ ಮತ್ತು ರಾಜ್ಯ ಉಪಾಧ್ಯಕ್ಷರು ಸಹ ಆಗಿರುವ ಎನ್ ಮಹೇಶ್ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮತ್ತು ಜಿಲ್ಲಾ ಬಿಜೆಪಿ ಘಟಕವನ್ನು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಈಗ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಎನ್ರಿಚ್ ಮಾದೇಸ್ವಾಮಿ ಅವರ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿ ಸೂಕ್ತವಾದ ಅಭ್ಯರ್ಥಿ ಮತ್ತು ರೈತಪರ ಕಾಳಜಿ ಇರುವಂತಹ ವ್ಯಕ್ತಿತ್ವ ಇರುವಂತಹ ಎನ್ರಿಚ್ ಮಾದೇಸ್ವಾಮಿ ಅವರಿಗೆ ಶುಭ ಹಾರೈಸಿದರು। ಈ ಸಂದರ್ಭದಲ್ಲಿ ನಡಹಳ್ಳಿ ಎಸ್ ಎಸ್ ಪಾಟೀಲ್ ಅವರು ತಮ್ಮ ಪದಾಧಿಕಾರಿಗಳೊಂದಿಗೆ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳೊಂದಿಗೆ ಕೆರೆಗೆ ಮತ್ತು ಜಮೀನುಗಳಿಗೆಲ್ಲ ಭೇಟಿ ಕೊಟ್ಟು ಸ್ಥಳದಲ್ಲಿ ಅನೇಕ ಕಡೆ ಕಾರ್ಯಕ್ರಮಗಳನ್ನು ಮತ್ತು ವಿವಿಧ ರೈತ ಮುಖಂಡರುಗಳ ಜೊತೆ ಚರ್ಚೆ ನಡೆಸಿದರು ಮತ್ತು ಮಂಡಲ ವಿಭಾಗದಲ್ಲೂ ಕೂಡ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಮತ್ತು ತಾಲೂಕು ಮಟ್ಟದ ಕಾರ್ಯಕ್ರಮಗಳು ಗ್ರಾಮ ಮಟ್ಟದ ಕಾರ್ಯಕ್ರಮಗಳಿಗೆ ತಾವು ರಾಜ್ಯಾಧ್ಯಕ್ಷರಾಗಿ ಮತ್ತು ಬಿಜೆಪಿಯ ಮುಖಂಡರಾಗಿ ನಾನು ಖಂಡಿತ ಖುದ್ದಾಗಿ ಭೇಟಿ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಮತ್ತು ಬಿಜೆಪಿ ಸಂಘಟನೆಯನ್ನು ಸದೃಢಗೊಳಿಸಬೇಕು ಮತ್ತು ರೈತರ ಪರ ಬಿಜೆಪಿ ಮುಖಂಡರುಗಳು ಕಾರ್ಯಕರ್ತರುಗಳು ಕಾರ್ಯನಿರ್ವಹಿಸಬೇಕು। ಬರೀ ಜಿಲ್ಲಾ ಮದರ್ ಕಮಿಟಿ ಒಂದೇ ಪ್ರಮುಖವಾಗಿ ಕೆಲಸ ಮಾಡೋದಲ್ಲ, ರೈತ ಮೋರ್ಚಾ ಕೂಡ ಎಕ್ಸ್ಟ್ರಾ 2 ಡಬಲ್ ಪವರ್ ಇದ್ದಂಗೆ ಅವರಿಗೆ, ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಬಿಜೆಪಿ ಮತ್ತಷ್ಟು ಚಾಮರಾಜನಗರ ಜಿಲ್ಲೆ ಸದೃಢಪಡಿಸಿ ಮುಂದಿನ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗಳಲ್ಲಿ ಬಿಜೆಪಿ ಹೆಚ್ಚಿನ ಬಲ ಬರಲು ನಾವೆಲ್ಲರೂ ಪ್ರಾಮಾಣಿಕವಾಗಿ ಶ್ರಮ ಪಡಬೇಕು ಮತ್ತು ಬಿಜೆಪಿಯನ್ನು ಸಂಘಟನೆ ಮಾಡಬೇಕು ಎಂಬುದರ ಬಗ್ಗೆ, ಕಾಂಗ್ರೆಸ್ಗೆ ಪರ್ಯಾಯವಾಗಿ ಕಾಂಗ್ರೆಸ್ ನೀತಿ ಇವತ್ತು ರೈತ ವಿರೋಧಿ ನೀತಿ ಎಂಬುದರ ಬಗ್ಗೆ ಎಲ್ಲ ನಾಯಕರುಗಳು ವೇದಿಕೆಯಲ್ಲಿ ಕಾಂಗ್ರೆಸ್ ಬಗ್ಗೆ ಕಿಡಿಕಾರಿದರು। ಜಿಲ್ಲಾಧ್ಯಕ್ಷರಾದ ಎನ್ರಿಚ್ ಮಾದೇಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾದ ನಡಹಳ್ಳಿ ಎಸ್ ಎಸ್ ಪಾಟೀಲ್ ಅವರಿಗೆ ಸನ್ಮಾನ ಮಾಡುವುದರ ಜೊತೆಗೆ ಈ ಸಂದರ್ಭದಲ್ಲಿ ಅವರಿಗೆ ಪಕ್ಷದ ಬಲವರ್ಧನೆಗೆ ಮತ್ತು ರೈತ ಮೋರ್ಚಾ ಸಂಘಟನೆಗೆ ತಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಪಕ್ಷವನ್ನು ಸದೃಢಗೊಳಿಸುವುದಾಗಿ ಭರವಸೆ ನೀಡಿದರು। ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಎನ್ರಿಚ್ ಮಾದೇಸ್ವಾಮಿ ಅವರನ್ನ ಅಭಿನಂದನೆ ಸಲ್ಲಿಸಿದರು ಮತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಆದೇಶ ವಿತರಣೆ ಮಾಡಿದರು। ರಾಜ್ಯಾಧ್ಯಕ್ಷರಾದ ಎಸ್ ಎಸ್ ಪಾಟೀಲ್ ಮೂಡಲಗುಂದಿ ಜೊತೆ ಸರ್ ನಮಸ್ಕಾರ ಸರ್, ರಾಜ್ಯಾದ್ಯಂತ ತಾವು ಜಿಲ್ಲಾ ರಾಜ್ಯಾಧ್ಯಕ್ಷ ಆದ್ಮೇಲೆ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರಿ ಸರ್? ರಾಜ್ಯದ 39 ಸಂಘಟನಾತ್ಮಕ ಜಿಲ್ಲೆಗಳು ನಮಗೆ ನಮ್ಮ ಪಕ್ಷದ ವತಿಯಿಂದ ಸಂಘಟನೆ ವತಿಯಿಂದ ಮಾಡಿರ್ತಕ್ಕಂಥ ಜಿಲ್ಲೆಗಳಿವೆ, ಎಲ್ಲವನ್ನ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದಾರೆ। 5ನೇ ಜಿಲ್ಲೆ, ಮುಂದಿನ 15 ದಿನದಲ್ಲಿ ಎಲ್ಲ ಜಿಲ್ಲೆಗಳನ್ನು ಪ್ರವಾಸವನ್ನು ಸಂಪೂರ್ಣ ಮಾಡಬೇಕಂತ ಕೆಲಸ ಮಾಡಿದ್ದೇವೆ। ನಮ್ಮ ರಾಜ್ಯ ಕಮಿಟಿ, ರೈತ ಮೋರ್ಚಾದ ರಾಜ್ಯ ಕಮಿಟಿ, ಮಂಡಲ ಕಮಿಟಿಯನ್ನು ಕೂಡ ಈ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅವರ ಜೊತೆ ಸಂವಾದ ಮಾಡೋದ್ರ ಜೊತೆಗೆ ರೈತರ ಜ್ವಲಂತ ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬೇಕು ಮತ್ತು ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಪರವಾಗಿ ಮಾಡಿರ್ತಕ್ಕಂಥ ಕೆಲಸಗಳನ್ನು, ಯಡಿಯೂರಪ್ಪನವರ ಸರ್ಕಾರ ಹಿಂದೆ ರೈತರ ಪರವಾಗಿ ಮಾಡಿಸ್ತಕ್ಕಂಥ ಕೆಲಸಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡಿದೆ ಸರ್। ರಾಜ್ಯದಲ್ಲಿ ಈಗ ಲೋಕಸಭಾಟಿಗೆ ಜ್ವರ ಸ್ಟಾರ್ಟ್ ಆಗಿದೆಯಲ್ಲ ಸರ್, ಈಗ ಎಷ್ಟು ಕ್ಷೇತ್ರಗಳನ್ನು ತಾವು ಗೆಲ್ತೀರಿ, ಯಾವಾಗ ಘೋಷಣೆಗಳಾಗುತ್ತೆ ಸರ್ ಟಿಕೆಟ್ಗಳದ್ದು? ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಲವು ಪ್ರತಿಯೊಬ್ಬ ಕನ್ನಡಿಗನಲ್ಲಿದೆ, ಪ್ರತಿಯೊಬ್ಬ ಭಾರತೀಯನಲ್ಲಿದೆ।
ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳನ್ನು ಈ ಸಾರಿ ಗೆಲ್ಲಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಏನು ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಏನು ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ರೆ ಅದರ ಪಕ್ಕ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. 28 ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್. ಈಗ ನೀರು ಇಲ್ಲ, ಅದಕ್ಕೆ ನೀರು ಪೂರ್ತಿ ಬೋರೆಲ್ಲ ಒಣಗೋಗ್ಬಿಟ್ಟಿದೆ. ನಾವು ಎರಡು ಸಾರಿ ಬೋರ್ ಮೋಟರ್ ಬಿಟ್ಟಿರಿ, ಆದರೂ ನೀರು ಬರಲಿಲ್ಲ. ಮೊದಲು ಕೆರೆ ತುಂಬಿದಾಗ ನೀರು ಬರ್ತಿತ್ತು, ಸುಮಾರು ಪರವಾಗಿಲ್ಲ ಸಹಿತ್ತು. ಮೊದಲೇ ನಿಮ್ಗೆ ಬೋರ್ವೆಲ್ ನೀರು ಹೋಗಿತ್ತು, ಇದೇ ಫಸ್ಟ್ ಟೈಮ್. ಈಗ ಮೊದಲೊಂದು ಸಲ ಹೋಗಿತ್ತು, ಕೆರೆಗೆ ನೀರು ಬಿಟ್ಟ ಮೇಲೆ ಇಂಪ್ರೂವ್ ಆಗಿತ್ತು. ಈಗ ನೀರಿಲ್ಲ, ಸ್ಟಾಪ್ ಆಗೋದು. ಈ ಕೆರೆಗೆ ನೀರು ನಿಲ್ಸಿದ್ದಕ್ಕೆ ಸುತ್ತಮುತ್ತ ಎಲ್ಲಾನು ಕೂಡ ನೀರು ಬೋರ್ವೆಲ್ಗಳೆಲ್ಲ ಬತ್ತೋಗ್ತಾ ಇದೆ. ಹೌದು, ಇಲ್ಲಿ ಒಂದು ತೊಟ್ಟು ಕುಡಿಯೋಕ್ಕೂ ನೀರು ಬಂದಾಗ ಪರ್ಸೆಂಟ್. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕೆರೆ ನೀರು ಬಿಟ್ಟಿದ್ದಾರೆ ಇಲ್ಲ ಸರ್? ಬಿಟ್ಟಿಲ್ಲ. ಕೆರೆ ನೀಡಬೇಕಂದ್ರೆ ಇಲ್ಲಿ ಯಡಿಯೂರಪ್ಪನವರು ಇದ್ದಾಗ ಅವ್ರು ಬಚಾವ ಬಿಟ್ರು ಅಷ್ಟೇ. ನೇಮ್ ನಿಮ್ ನೇಮ್? ಲೋಕೇಶನ್. ಇಲ್ಲಿ ಗುದ್ದಿಗೆ ಮಾಡ್ತಾರೆ. ಗೊತ್ತಾಯ್ತು ರೈತರದು. ನಾನಿಲ್ಲಿ ಚಾಮರಾಜನಗರ ಲೋಕೇಶ್ ಅವರ ಹೊಲದಲ್ಲಿದ್ದೇನೆ. ಸ್ವತಃ ವೀಕ್ಷಣೆ ಮಾಡ್ತಾ ಇದ್ದೇವೆ. ಈರುಳ್ಳಿ ಸಂಪೂರ್ಣ ನೀರಿಲ್ಲದೆ ನಷ್ಟ ಇದೆ. ಇದು ಬೆಳ್ಳುಳ್ಳಿಗಿಂತಲೂ ಕೂಡ ಕಡಿಮೆ ಸೈಜಲ್ಲಿ ಈರುಳ್ಳಿ. ಸುಮಾರು ಒಂದು 2.5 ಎಕರೆ ಈರುಳ್ಳಿ ನಷ್ಟ ಇದೆ. ಅದೇ ರೀತಿ ಒಂದು 2 ಎಕರೆ ಆಲೂಗಡ್ಡೆ ನಷ್ಟ ಆಗಿದೆ. 1 ಎಕರೆಗೆ 1 ಲಕ್ಷ ರೈತರು ಖರ್ಚು ಮಾಡಿದ್ದಾರೆ. ಇವತ್ತು ಒಂದು ಪರಿಸ್ಥಿತಿ ಏನಾಗಿದೆ ಅಂದರೆ, ಕೆರೆ ನೀರನ್ನು ತುಂಬದೇ ಇರೋದಕ್ಕೆ 2 ವರ್ಷದಿಂದ ಈ ಸರ್ಕಾರ ಬಂದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಪೂರ್ಣ ಕೆರೆ ನೀರನ್ನು ತುಂಬದೇ ಇರೋದಕ್ಕೆ ಎಲ್ಲ ಅಂತರ್ಜಲ ಮಟ್ಟ ಸುತ್ತಮುತ್ತ ಇರ್ತಕ್ಕಂಥ ಬೋರ್ವೆಲ್ಗಳ ನೀರು ಮುಗಿದೋಗಿದೆ. ಹೀಗಾಗಿ ಸಂಪೂರ್ಣವಾಗಿ ಬೆಳೆ, ತೋಟಗಾರಿಕೆ ಬೆಳೆಗಳಿರ್ಬೋದು ಅಥವಾ ಕಾಯಿಪಲ್ಲೆ ಬೆಳೆಗಳಿರ್ಬೋದು, ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇರೋದನ್ನು ಸ್ವತಃ ರೈತರು ಹೊಲದಲ್ಲಿ ಬಂದು ನಾವು ವೀಕ್ಷಣೆ ಮಾಡಿ ಮಾತುಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಾನು ಈ ಮುಖಾಂತರ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಸಿದ್ದರಾಮಯ್ಯವರಿಗೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲಿ ಮಲಗಿದಾರೆ ಗೊತ್ತಿಲ್ಲ, ವೆಂಕಟೇಶ್ ಅವರು, ನಾನು ಅವ್ರು ವೆಂಕಟೇಶ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದ್ಸಾರಿ ರೈತರು ಹೊರಗಡೆ ಬಂದು ನೋಡಿ, ನಿಮಗೆ ಇಲ್ಲಿ ರೈತ ಅನುಭವಿಸಿರ್ತಕ್ಕಂಥ ನಷ್ಟ ಏನು ಅಂತ ಗೊತ್ತಾಗ್ತದೆ. ಅದಕ್ಕೆ ಈ ಒಂದು ಬೆಳೆಗಳಿಗೆ ನಷ್ಟ ಆಗಿರತಕ್ಕಂಥ ಬೆಳೆಗಳಿಗೆ ಸೂಕ್ತವಾದಂಥ ವೈಜ್ಞಾನಿಕ ಬೆಲೆಯನ್ನು